ಎಸ್ ವೀಕ್ಷಕರೇ ನಗರದ ಮತ್ತೊಂದು ಪ್ರತಿಷ್ಠೆಯ ಜಾಗ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯ ಚೌಕ ಸ್ವಾತಂತ್ರ್ಯ ಚೌಕ ಅಂದ್ರೆ ಬಹುಶಃ ನಿಮಗೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಯಾಕಂದ್ರೆ ಇದರ ಹೆಸರನ್ನ ನಾವು ಕರೀತಾ ಇರೋದು ಚರ್ಚ್ ಸರ್ಕಲ್ ಅಂತ ನನ್ನ ಎಡಭಾಗಕ್ಕೆ ನಿಮಗೆ ಚರ್ಚ್ ಕಾಣ್ತಾ ಇದೆ ಚರ್ಚ್ ಗೆ ಹತ್ತಿರ ಇರುವಂತ ಒಂದು ವೃತ್ತ ಇದಾಗಿರೋದ್ರಿಂದ ಇದನ್ನ ಚರ್ಚ್ ಸರ್ಕಲ್ ಅಂತ ಕರೀತಾ ಇದೀವಿ ಆದ್ರೆ ಇದರ ಅಸಲಿಯತ್ತೆ ಬೇರೆ ಇದೆ ವೀಕ್ಷಕರೇ ಯಾಕಂತಂದ್ರೆ ಈ ಒಂದು ಚರ್ಚ್ ಸರ್ಕಲ್ ನ ಸ್ವಾತಂತ್ರ್ಯ ಚೌಕ ಅಂತ ಕರೀತಾರೆ ಅದಕ್ಕೆ ಒಂದು ಪುರಾವೆ ಅಂತ ನೋಡೋದಾದ್ರೆ ನನ್ನ ಬಲಭಾಗದಲ್ಲಿ ನೀವೀಗ ನೋಡ್ತಾ ಇರಬಹುದು ಯಾಕೆ ಸ್ವಾತಂತ್ರ್ಯ ಚೌಕ ಅಂತ ಕರೀತಾರೆ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿ ಚಳುವಳಿ ನಡೆಯುತ್ತೆ ತುಮಕೂರಿನಲ್ಲಿ ಸೊ ತುಮಕೂರಿನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನ ಅರಸಿ ಬ್ರಿಟಿಷರ ವಿರುದ್ಧ ಭಾರತ ಮಾತೆಗೆ ಜಯಘೋಷಗಳನ್ನು ಕೂಗುತ್ತಾ ಬ್ರಿಟಿಷರ ವಿರುದ್ಧ ದಂಗೆ ಗೆಳ್ತಾರೆ ಜೊತೆಗೆ ವಿದ್ಯಾರ್ಥಿಗಳ ಮೆರವಣಿಗೆ ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಮೆರವಣಿಗೆಯನ್ನ ಹತ್ತಿಕ್ಕೋಕೆ ವಿದ್ಯಾರ್ಥಿಗಳನ್ನ ಚದರಿಸೋಕೆ ಬ್ರಿಟಿಷರು ದಾಳಿಯನ್ನ ನಡೆಸುತ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ಸೇನಾನಿಗಳು ಆದರೆ ಬ್ರಿಟಿಷರ ವಿರುದ್ಧವೇ ತಿರುಗಿ ಬಿದ್ದಂತಹ ವಿದ್ಯಾರ್ಥಿಗಳು ಅವರ ವಿರುದ್ಧ ಪ್ರತಿದಾಳಿಯನ್ನ ಮಾಡುತ್ತಾರೆ ಆ ನಂತರದಲ್ಲಿ ರೊಚ್ಚಿಗೆದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರ್ ನಡೆಸುತ್ತಾರೆ ಅದರ ಪರಿಣಾಮವಾಗಿ ಇದೇ ಜಾಗದಲ್ಲಿ ಅಂದ್ರೆ ಇವತ್ತಿನ ಒಂದು ಚರ್ಚ್ ಸರ್ಕಲ್ ಅಂತ ಏನು ಹೇಳ್ತೀವಿ ಸ್ವಾತಂತ್ರ್ಯ ಚೌಕದ ಮುಂಭಾಗದಲ್ಲೇ ಮೂರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಅವತ್ತು ನಮಗಾಗಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತಿದ್ರು ಸೋ ಆದ ಕಾರಣ ಇದನ್ನ ಸ್ವಾತಂತ್ರ್ಯ ಚೌಕ ಅಂತ ಕರೀತಾರೆ ಆ ಮೂರು ಜನರ ಹೆಸರನ್ನ ಇಲ್ಲಿರುವಂತ ಒಂದು ಕಲ್ಲಿನಲ್ಲಿ ಕೆತ್ತಲಾಗಿದೆ ಯಾರು ಆ ಮೂರು ಜನ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಸೋ ಮೊದಲನೇದಾಗಿ ನಾವಿಲ್ಲಿ ನೋಡೋದಾದ್ರೆ ನಂಜುಂಡಪ್ಪ ಬಿನ್ ಮುನಿಸ್ವಾಮಯ್ಯ ಅನ್ನುವಂತವರು ಕೂಡ ಅವತ್ತು ನಡೆದಂತ ಗೋಲಿ ಬಾರಲಿ ಬ್ರಿಟಿಷರ ಗುಂಡಿಗೆ ತಮ್ಮ ನೆತ್ತರನ್ನ ಚೆಲ್ಲಿ ಪ್ರಾಣತ್ಯಾಗ ಮಾಡಿರ್ತಾರೆ ಹಾಗೆ ಮತ್ತೊಬ್ಬರನ್ನ ನಾವು ನೋಡೋದಾದ್ರೆ ಗಂಗಪ್ಪ ಬಿನ್ ಗಂಗಾಧರ ಶಾಸ್ತ್ರಿ ಇವರು ಮೂಲತಃ ಹೋಟೆಲ್ ಉದ್ದಿಮೆಯಿಂದ ಬಂದಿದ್ದಂತಹ ವ್ಯಕ್ತಿ ಆಗಿರ್ತಾರೆ ಗಂಗಪ್ಪ ಅವರು ಸೊ ಇವರು ಕೂಡ ಆ ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ಇಲ್ಲಿನ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ವಿದ್ಯಾರ್ಥಿ ಚಳುವಳಿಯಲ್ಲಿ ಪಾಲ್ಗೊಳ್ಳೋಕೆ ಬಂದಿರ್ತಾರೆ ಆದರೆ ಆ ಒಂದು ಬ್ರಿಟಿಷರ ಗುಂಡಿಗೆ ಇವರು ಕೂಡ ಬಲಿಯಾಗ್ತಾರೆ ಮತ್ತೊಬ್ಬರನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪುತ್ರ ಗೋರೂರು ರಾಮಚಂದ್ರ ಅವರು ಸೊ ಗೋರೂರು ರಾಮಚಂದ್ರ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿರೋದ್ರಿಂದ ನಾನು ಮತ್ತೊಂದಷ್ಟು ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂದಾಕ್ಷಣ ನಮ್ಮೆಲ್ಲರಿಗೂ ತಿಳಿದಿರುವಂತಹ ಹೆಸರು ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವಂತಹ ಸಾಹಿತಿಗಳು ಅವರ ಪುತ್ರ ರಾಮಚಂದ್ರ ಗೋರೂರು ರಾಮಚಂದ್ರ ಅವರು ತುಮಕೂರಿನಲ್ಲಿ ವಿದ್ಯಾರ್ಥಿ ದಸೆಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಡೆದಂತಹ ವಿದ್ಯಾರ್ಥಿ ಚಳುವಳಿಯಲ್ಲಿ ಕೂಡ ಅವರು ಪಾಲ್ಗೊಳ್ತಾರೆ ಮೊದಲನೇದಾಗಿ ನಾವು ಮೊದಲ ಗುಂಡು ತಾಕಿದ್ದು ಅಂತ ನೋಡೋದಾದ್ರೆ ಹೋಟೆಲ್ ಉದ್ದಿಮಿ ಗಂಗಪ್ಪ ಅಂತ ಏನಿದ್ದಾರೆ ಅವರಿಗೆ ಮೊದಲು ಗುಂಡು ತಾಗುತ್ತೆ ಅಂತ ಹೇಳ್ತಾರೆ ಅದಾದ ಬಳಿಕ ಅದೇ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿದ್ದು ರಾಮಚಂದ್ರ ಅವರು ಸೊ ಅವರ ಮೂರು ಜನದ ಹೆಸರನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ಸ್ವಾತಂತ್ರ್ಯ ಚೌಕದಲ್ಲಿ ಪ್ರಾಣ ತೆತ್ತಿರುವಂತಹ ನಾಯಕರು ಹಾಗೆ ರಾಮಚಂದ್ರ ಗೋರೂರು ರಾಮಚಂದ್ರ ಅವರು ಈ ರೀತಿ ಬ್ರಿಟಿಷರ ಗುಂಡಿನ ದಾಳಿಗೆ ಬಲಿಯಾಗ್ತಾರೆ ಅನ್ನುವಂಥ ವಿಷಯ ಅವರ ಕುಟುಂಬಕ್ಕೆ ಮುಟ್ಟೋದು ಕೂಡ ತಡವಾಗುತ್ತೆ ಆ ಸಂದರ್ಭದಲ್ಲಿ ಅವರ ತಾಯಿ ಒಂದು ಹೇಳಿಕೆಯನ್ನು ನೀಡಿದ್ರಂತೆ ನನ್ನ ಮಗ ಹೀಗೆ ಅಸುನೀಗಿದ್ದಾನೆ ಅನ್ನುವಂಥ ವಿಷಯ ಕೂಡ ನನಗೆ ತಿಳಿಯೋದು ತಡ ಆಯಿತು ಅಲ್ಲದೆ ಆತನ ಅಂತ್ಯ ಸಂಸ್ಕಾರ ಕೂಡ ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಅಂತಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಆ ದಿನ ಸ್ವತಂತ್ರ ಹೋರಾಟಕ್ಕೆ ಪಾಲ್ಗೊಳ್ತಾ ಇದ್ರು ಸೊ ಅವರು ಹೋರಾಟದಲ್ಲಿ ಯಾವುದೋ ಜೈಲುವಾಸ ಅನುಭವಿಸ್ತಾ ಇದ್ರು ಸೊ ಎಲ್ಲಿದ್ದಾರೆ ಅವರು ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ ನನ್ನ ಮಗನ ಅಂತ್ಯ ಸಂಸ್ಕಾರ ಕೂಡ ನಾನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಮಾತನ್ನು ಆ ಹೆತ್ತ ಕರುಳು ಬಹಳ ನೊಂದು ಹೇಳ್ಕೊಂಡಿತ್ತಂತೆ ಸೊ ಹಾಗಾದರೆ ಸ್ವಾತಂತ್ರ್ಯ ಅನ್ನೋದು ಇದೆಯಲ್ಲ ಕೇವಲ ಒಂದಷ್ಟು ಬೂಟಾಟಿಕೆಗಳಿಗಿಂತ ಸಿಕ್ಕಿದ್ದಲ್ಲ ನಿಜವಾದ ದೇಶ ಪ್ರೇಮ ತ್ಯಾಗ ಬಲಿದಾನಗಳ ಸಂಕೇತವಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೇವೆ ವೀಕ್ಷಕರೇ ನಿಮಗೂ ಕೂಡ ಈ ಸಂದರ್ಭದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಶುಭಾಶಯಗಳನ್ನು ಕೋರ್ತಾ ಇದ್ದೀರಿ ಹಾಗೆ ಮತ್ತೊಂದು ವಿಷಯ ಏನಂತಂದರೆ ಯೂಶ್ವಲಿ ನಾವು ಚರ್ಚ್ ಸರ್ಕಲ್ ಅಂತೀವಿ ಆದರೆ ಎಷ್ಟು ಜನಕ್ಕೆ ಗೊತ್ತಿದೆ ಇದು ಸ್ವಾತಂತ್ರ್ಯ ಚೌಕ ಅನ್ನೋದನ್ನು ಕೂಡ ನಾವು ಪರೀಕ್ಷೆ ಮಾಡೋಣ ಬನ್ನಿ ನೋಡೋಣ ವೀಕ್ಷಕರೇ ಈಗ ನಾನು ಸದ್ಯ ಆಟೋ ಸ್ಟ್ಯಾಂಡ್ ಆಟೋಗಳು ನಿಲ್ಲುವಂತಹ ಸ್ಥಳದಲ್ಲಿದ್ದೇನೆ ಸೊ ಇಲ್ಲಿರೋರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ ನೋಡೋಣ ಯಾರು ಎಷ್ಟು ಹೇಳ್ತಾರೆ ಅಂತ ಸರ್ ಸ್ವಾತಂತ್ರ್ಯ ಚೌಕ ಎಲ್ಲಿದೆ ತುಮಕೂರಲ್ಲಿ ಗೊತ್ತಾ ನಿಮಗೆ ಗೊತ್ತಿಲ್ಲ ಮೇಡಮ್ ಗೊತ್ತಿಲ್ಲ ಮೇಡಮ್ ನೀವು ನಿಂತಿರೋ ಜಾಗದ ಹೆಸರೇನು ಸರ್ ಇದು ಗುಂಜಿ ಚರ್ಚ್ ಸರ್ಕಲ್ ಅಂತ ಸ್ವಾತಂತ್ರ್ಯ ಚೌಕ ಅಂತ ಕರೀತಾರೆ ಗೊತ್ತಿದೆಯಾ ನಿಮ್ಗದು ಇಲ್ಲಿ ಬಹುತೇಕರಿಗೆ ಅಂದ್ರೆ ನಮ್ಮ ನಾಗರಿಕರಿಗೆ ಚರ್ಚ್ ಸರ್ಕಲ್ ಅನ್ನೋದು ಅಷ್ಟೇ ಗೊತ್ತು ಬಿಟ್ರೆ ಅದರ ಒರಿಜಿನಲ್ ಹೆಸರೇನು ಅನ್ನೋದು ಗೊತ್ತಿಲ್ಲ ಮತ್ತೊಬ್ಬರನ್ನ ಮಾತಾಡ್ಸೋಣ ಇದೇ ಸ್ವಾತಂತ್ರ್ಯ ಚೌಕ ಹೌದು
ಮೇಡಮ್ ತುಮಕೂರಲ್ಲಿ ಮೊದಲು ಟೌನ್ ಹಾಲ್ ಸರ್ಕಲ್ ಅಂತಾನೂ ನಡೀತಾ ಇತ್ತು ಈ ಸ್ವತಂತ್ರ ಚೌಕ ಇದೊಂದು ಏನಾರ ಸಮಾವೇಶಗಳು ನಡೆದ್ರೆ ಈ ಬ್ಯಾಂಕ್ ಇತ್ತು ಬ್ಯಾಂಕಿನ ಮುಂದೆ ಒಂದು ಏನಾದರೂ ಒಂದು ಗೌರ್ಮೆಂಟ್ ಕಾರ್ಯಕ್ರಮಗಳು ಅಂದ್ಕೊಂಡಾಗ ನಡೆಸೋಕ್ಕೋಸ್ಕರ ಮಾಡಿದ್ರು ಅದು ನಮಗೆ ಬುದ್ಧಿ ತಿಳಿದ ಮಟ್ಟಗಳಿಂದ ನಾವು ಅದನ್ನು ನೋಡ್ಕೊಂಡು ಬಂದಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ಬೆಲೆನೂ ಕಾಣೋರು ಏನಾದರೂ ವರ್ಷದಲ್ಲಿ ಏನಾದರೂ ಫಂಕ್ಷನ್ಗಳು ನಡೆದಾಗ ಬಾರ್ಡರ್ಗಳು ಕಟ್ಟೋರು ಅಲಂಕಾರ ದೀಪಾಲಂಕಾರ ಮಾಡೋರು ಆಚರಣೆ ಮಾಡ್ಕೊಂಡು ಹೋಗೋರು ಇತ್ತೀಚಿನ ದಿನಗಳಲ್ಲಿ ತುಮಕೂರನ್ನ ವಿಭಜನೆ ಮಾಡಿ ಸ್ಮಾರ್ಟ್ ಸಿಟಿ ಮಾಡೋಕೆ ಹೋದಾಗಲಿಂದ ಇದನ್ನು ಸ್ವಲ್ಪ ಕಾಮಗಾರಿ ದೊಡ್ಡದಾಗಿದ್ದ ವೃತ್ತನ ಚಿಕ್ಕದಾಗಿ ಮಾಡಿದ್ದಾರೆ ಇದನ್ನು ಮುಂದೆ ಇನ್ನೂ ಪರಿವರ್ತನೆ ಮಾಡಿ ಡೆವಲಪ್ಮೆಂಟ್ ಮಾಡ್ತಾರೆ ಎಲ್ಲ ಕಡೆ ತುಮಕೂರು ಸಿಟಿಗಳೆಲ್ಲ ರೋಡು ಅದು ಇದು ಚರಂಡಿ ವ್ಯವಸ್ಥೆ ಎಲ್ಲ ಮಾಡ್ತಿರೋದ್ರಿಂದ ಡೆವಲಪ್ ಮಾಡೋದ್ರ ಮುಖಾಂತರ ಇದನ್ನು ಮುಂದಿನ ದಿನಗಳಲ್ಲಿ ಡೆವಲಪ್ ಮಾಡ್ತಾರೆ ಹಾಗಾಗಿ ಸರ್ ಇಲ್ಲಿ ತುಮಕೂರಿನಲ್ಲಿ ಸ್ವತಂತ್ರಕ್ಕೂ ಮುಂಚೆ ಒಂದು ದೊಡ್ಡ ವಿದ್ಯಾರ್ಥಿ ಚಳುವಳಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ 3 ಜನ ಬ್ರಿಟಿಷರ ಗುಂಡಿಗೆ ತುತ್ತಾಗ್ತಾರೆ ಆ ವಿಷಯ ಗೊತ್ತಾ ನಿಮಗೆ ಇಲ್ಲ ಮೇಡಮ್ ನಾನು ಆ ಮಟ್ಟಕ್ಕನ ತಿಳ್ಕೊಂಡಿಲ್ಲ ನನಗೆ ತಿಳಿದಿರೋದ ಮಟ್ಟಕ್ಕೆ ಇದನ್ನು ನಾವು ನೋಡಿ ಓಡಾಡಿದ್ದೀವಿ ನಾವು ಸುಮಾರು ಬಗ್ಗೆ ಹೇಳ್ಬೋದಾ ನಾನು ನಿಮಗೆ ಸ್ವತಂತ್ರಕ್ಕೂ ಮುಂಚೆ ಇಲ್ಲಿ 3 ಜನ ಪ್ರಾಣ ಕೊಡ್ತಾರೆ ಬ್ರಿಟಿಷರ ಗುಂಡಿಗೆ ಅಂದ್ರೆ ವಿದ್ಯಾರ್ಥಿ ಚಳುವಳಿ ನಡೆಯುತ್ತೆ ಆಗ ಭಾರತನ ಬಿಟ್ಟು ತೊಲಗಿ ಬ್ರಿಟಿಷರೇ ಅಂತ ಆ ಸಂದರ್ಭದಲ್ಲಿ ಬ್ರಿಟಿಷರು ನಡೆಸಿದಂತಹ ದಾಳಿಯಲ್ಲಿ 3 ಜನ ಇಲ್ಲಿ ಬಲಿಯಾಗ್ತಾರೆ ಅದಕ್ಕೋಸ್ಕರ ಇದಕ್ಕೆ ಸ್ವತಂತ್ರ ಚೌಕ ಅಂತ ಬರುತ್ತೆ ಸರ್ ಹೆಸರು ಇದು ನಮ್ಮ ತುಮಕೂರಿನ ಜನತೆಗೆ ತಿಳಿಬೇಕು ಮತ್ತೆ ಸರ್ಕಾರದ ಗಮನಕ್ಕೆ ಹೋಗಬೇಕು ಆ ಬ್ರಿಟಿಷರು ಚಳುವಳಿನಲ್ಲಿ ಇವತ್ತು ಅವತ್ತಿನ ದಿನ ಏನು ಯೋಧರು ಇಲ್ಲಿ ಬಲಿದಾನ ಆಗಿದ್ದಾರೆ ಅವರು ಪ್ರತಿಮೆಗಳನ್ನಾದರೂ ಇಟ್ಟು ಇಲ್ಲ ಅವ್ರ ಹೆಸರನ್ನಾದರೂ ಒಂದೊಂದು ರೋಡ್ಗಳಿಗೆ ಕಟ್ಟಿ ಅವ್ರಿಗೊಂದು ನಾವೊಂದು ನಮನಗಳನ್ನ ಸಲ್ಲಿಸ್ಬೇಕು ಅನ್ನೋದು ಈ ತುಮಕೂರಿನ ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇದನ್ನು ಒಳ್ಳೇದು ಮೇಡಮ್ ಎಸ್ ವೀಕ್ಷಕರೇ ನಾನೀಗ ಚೌಕದ ಸುತ್ತ ಇರುವಂಥ ಒಂದಷ್ಟು ಹಳೆಯ ಅಂಗಡಿಗಳು ಏನಿದೆ ಅಂದರೆ ದಶಕಗಳಿಂದ ಇರುವಂತಹ ಅಂಗಡಿಗಳು ಆ ಅಂಗಡಿಗಳ ಮಾಲೀಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಕೇಳೋಣ ಅವರಿಗೆ ಈ ಒಂದು ಚೌಕದ ಬಗ್ಗೆ ಎಷ್ಟು ಮಾಹಿತಿ ಇದೆ ಅಂತ ಸರ್ ಚರ್ಚ್ ಸರ್ಕಲ್ ಯಾರಾದರೂ ಅಡ್ರೆಸ್ ಕೇಳಿದ ತಕ್ಷಣ ಚರ್ಚ್ ಸರ್ಕಲಲ್ಲಿ ಅಂತೀವಿ ಈ ಚರ್ಚ್ ಸರ್ಕಲ್ಗೆ ಮತ್ತೊಂದು ಹೆಸರದೇ ತಿಳಿದಿದೆಯಾ ತಮಗೆ ಅಂತ ಸ್ವತಂತ್ರ ಚೌಕನೂ ಅಂತಾರೆ ಭಾಳ ದಿವಸದಿಂದ ಅದೇ ಹೆಸರಲ್ಲೇ ಇರೋದು ಪಕ್ಕದಲ್ಲೇ ಚರ್ಚ್ ಇರೋದ್ರಿಂದ ಎರಡು ಹೆಸರು ಹೋಗ್ತೀವಿ ಸೊ ಹಾಗಾದರೆ ಸ್ವತಂತ್ರ ಚೌಕ ಅಂತ ಕರೆಯೋದಕ್ಕೆ ಕಾರಣ ಏನು ಅನ್ನೋದು ತಿಳಿದಿಲ್ಲ ತಮಗೆ ಅದೇ ಇಲ್ಲಿ ಸ್ವತಂತ್ರ ಬರುವಾಗ ಯಾರೋ ಪ್ರಾಣ ಕಳ್ಕೊಂಡಿದ್ರು ಅವ್ರ ಹೆಸರಲ್ಲಿ ಅದನ್ನು ಸ್ಟ್ಯಾಚು ಮಾಡಿದರು ಥ್ಯಾಂಕ್ ಯು ಸರ್ ಎಸ್ ಸಾಮಾನ್ಯವಾಗಿ ಏನು ಈ ಸರ್ಕಲ್ ವೃತ್ತಕ್ಕೆ ಬಂದಿದ ತಕ್ಷಣ ಕಾಫಿ ಘಮ ನಮ್ಗೆ ಯಾವಾಗಲೂ ಸೆಳಿತಾ ಇರುತ್ತೆ ಸೊ ಈಗ ಕಾಫಿ ಶಾಪ್ ಮುಂದೆ ಇದ್ದೀನಿ ಅಂದರೆ ಕಾಫಿ ಪೌಡರ್ ಮಾಡುವಂತಹ ಶಾಪ್ ಮುಂದೆ ಇದ್ದೀನಿ ಆ ಮಾಲೀಕರಿಗೆ ಈ ವೃತ್ತದ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಕೇಳೋಣ ಬನ್ನಿ ವೀಕ್ಷಕರೇ ಸರ್ ಚರ್ಚ್ ಸರ್ಕಲ್ ಇದಕ್ಕೆ ಮುಂಚೆಯಿಂದ ಸ್ವತಂತ್ರ ಚೌಕ ಅಂತ ಒಂದು ಹೆಸರಿದೆ ಆ ಸರ್ಕಲಲ್ಲಿ ಎಲ್ಲ ಇಲ್ಲಿ ಹುತಾತ್ಮರಾದವ್ರದ್ದು ಎಲ್ಲ ಒಂದು ಇದು ಸ್ಟ್ಯಾಚು ನಿಲ್ಲಿಸಿದ್ದಾರೆ ಅದು ಈಗ ಈ ನಡುವೆ ಅದೆಲ್ಲ ಏನೋ ಬೋರ್ಡ್ ಹಾಕಿ ಎಲ್ಲ ಸ್ವಲ್ಪ ಮುಚ್ಚಿದ್ದಾರೆ ಅದನ್ನೊಂದು ಸ್ವಲ್ಪ ಸರಿ ಮಾಡಿಸ್ಬೇಕು ಅಂತ ಒಂದು ಕೇಳ್ಕೊಂಡ್ವಿ ಸೊ ನಿಮಗೆ ಏನನ್ಸುತ್ತೆ ಯಾಕೆಂದರೆ ತುಮಕೂರಿನಲ್ಲಿ ಈಗ ನಾವು ಯೂಶ್ವಲಿ ಒಂದು ಆಟೋದಲ್ಲಿ ಬರೋದಾಗ್ಬೋದು ಅಡ್ರೆಸ್ ಹೇಳೋದಾದರೆ ಚರ್ಚ್ ಸರ್ಕಲ್ ಅಂತ ಅಷ್ಟೇ ನಾವು ಹೇಳ್ತಾ ಹೋಗ್ತೀವಿ ಬಟ್ ಸರ್ಕಾರದ ವತಿಯಿಂದಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿ ಆ ಸ್ವತಂತ್ರ ಚೌಕ ಅನ್ನುವಂಥ ಹೆಸರನ್ನು ಉಳಿಸ್ಕೊಳ್ಳೋದು ಎಷ್ಟು ಪ್ರಾಮುಖ್ಯ ಅನ್ಸುತ್ತೆ ನಿಮಗೆ ಅಂತ ಹೌದಾ ಸ್ವತಂತ್ರ ಚೌಕ ಅಂತಲೇ ಉಳಿಸ್ಕೊಬೇಕು ಚರ್ಚ್ ಸರ್ಕಲ್ ಅನ್ನೋದು ತೆಗೆದುಬಿಟ್ಟು ಸ್ವತಂತ್ರ ಚೌಕ ಅಂತಲೇ ಮಾಡಬೇಕು ಇಲ್ಲಿ ಏನಪ್ಪ ಅಂದರೆ ಪಕ್ಕದಲ್ಲಿ ಚರ್ಚ್ ಇರೋದ್ರಿಂದ ಎಲ್ಲರೂ ಅದನ್ನು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಚರ್ಚ್ ಸರ್ಕಲ್ ಅಂತ ಈಗ ಮುಂಚೆ ಸ್ವತಂತ್ರ ಚೌಕ ಅಂತ ಮಾಡೋದೇ ಒಳ್ಳೆಯದು ಒಂದು ಬೋರ್ಡ್ ಹಾಕಬೇಕು ಒಂದು ಇಲ್ಲೊಂದು ನೇಮ್ ಬೋರ್ಡ್ ಹಾಕಿದ್ರೆ ಒಂದು ಅದು ಜನಕ್ಕೆ ರೂಢಿ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್